ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಸ್ಪೆಷಲ್ ಡಿಶ್ ಮಾಡಿದ್ದೀನಿ. ಅದೇನಪ್ಪ ಅಂದರೆ ಚಿಕನಿಂದ ಒಂದು 10 ನಿಮಿಷದಲ್ಲೇ ರೆಡಿ ಆಗಿಬಿಡುತ್ತೆ. ಇದು ಟೇಸ್ಟ್ ಮಾತ್ರ ಕಬಾಬ್ ತಿಂದಿದ್ದೀರಾ ನೀವು, ಕಬಾಬ್ ಥರನೇ ಟೇಸ್ಟು, ಅದಕ್ಕಿಂತ ಸಖತ್ತಾಗಿರುತ್ತೆ. ಇದನ್ನು ಮಾಡೋದಕ್ಕೆ ಎಣ್ಣೆಲಿ ಕರಿಯೋ ಅವಶ್ಯಕತೆ ಇರಲ್ಲ. ನೋಡಿ ಈ ವಿಡಿಯೋ ಫುಲ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ಟೇಸ್ಟ್ ಅಂತೂ ಅದ್ಭುತ ಅಂದರೆ ಅದ್ಭುತ, ಕಂಡ್ರೆ ಅಷ್ಟು ಸಖತ್ತಾಗಿರುತ್ತೆ. ಇನ್ನೇನು ಯುಗಾದಿ ಹಬ್ಬ ಬರ್ತಾಯಿದೆ, ಹೊಸದೊಡ್ಕು ನಮಗೆ ತುಂಬ ಫೇವ್ರೆಟ್ಟು. ಯುಗಾದಿ ಹಬ್ಬದ ನೆಕ್ಸ್ಟ್ ಡೇ ಹೊಸದೊಡ್ಕು ಮಾಡ್ತೀವಲ್ರಿ, ಅದಕ್ಕೆ ಇದೊಂದು ವೆರೈಟಿ ಮಾಡ್ಕೊಳ್ಳಿ. ತುಂಬ ಸಖತ್ತಾಗಿರುತ್ತೆ ಸೈಡ್ ಡಿಶ್ಶು, ಸಖತ್ತಂದರೆ ಸಖತ್ತು ಚೆನ್ನಾಗಿರುತ್ತೆ. ಹೆಂಗೆ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ಕರಿಮೆಣ್ಸು ಹಾಕ್ತಾ ಇದ್ದೀನಿ, 1/2 ಸ್ಪೂನಷ್ಟು. ಇದೇ ಮೇಯ್ನ್ ಡಿಶ್, ಮೇಯ್ನ್ ರುಚಿ ಕೊಡೋದು ಕರಿಮೆಣಸು. ಇದನ್ನು ಏನು ಮಾಡ್ತಾಯಿದ್ದೀನಿ, ನಾನು ಕ್ರಷ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ತರಿ ತರಿ ಪೌಡರ್ ಮಾಡಿ ಇಟ್ಕೋಬೇಕು ಫಸ್ಟು. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, 1/2 ಇಂಚ್ ಶುಂಠಿ, ಆಮೇಲೆ ಬೆಳ್ಳುಳ್ಳಿ. ಇದು ಜವಾರಿ ಬೆಳ್ಳುಳ್ಳಿ, ಜವಾರಿ ಬೆಳ್ಳುಳ್ಳಿ ಹಾಕಿದ್ರೆ ಸಖತ್ತು ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನು ಅಷ್ಟೇ ಕ್ರಷ್ ಮಾಡಿ ಈ ಥರ ತುಂಬ ಪೇಸ್ಟಲ್ಲ, ಈ ಥರ ಮಾಡಿ ಇಟ್ಕೊಳ್ಳಿ ನೋಡಿ. ಚಿಕನ್ ತಗೊಂಡಿದ್ದೀನಿ, ಇದೊಂದು 1/4 ಕೆಜಿಗಿಂತ ಸ್ವಲ್ಪ ಜಾಸ್ತಿ ಇರ್ಬೋದು ಅಷ್ಟೇ. ಇವಾಗ ಏನು ಮಾಡಬೇಕು, ಒಂದು ಪ್ಯಾನ್ ಇಡಬೇಕು. ಪ್ಯಾನ್ ಇಟ್ಬಿಟ್ಟು 1/2 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕಬೇಕು. ಇಷ್ಟು ಸಾಕಾಗಲ್ಲ ಕಣ್ರಿ, ಇನ್ನೂ ಮಿಕ್ಕಿಬಿಡುತ್ತೆ ಅದರಲ್ಲೇ. ಈಗ ಒಂಚೂರು ರುಚಿ ಎನ್ಹ್ಯಾನ್ಸ್ ಆಗೋದಕ್ಕೆ ನಾನು ತುಪ್ಪ ಹಾಕ್ತಾಯಿದ್ದೀನಿ 1/2 ಸ್ಪೂನು. ಇವಾಗ ಚಿಕನ್ ಹಾಕ್ತಾಯಿದ್ದೀನಿ ನೋಡಿ. ಚಿಕನ್ 1/2 ಕೆಜಿಗಿಂತ ಸ್ವಲ್ಪ ಕಡಿಮೆ ಇದೆ. ಇವಾಗ ಫ್ರೈ ಮಾಡ್ಕೋಬೇಕು. ಈಗ ಎಣ್ಣೆ ತುಪ್ಪದಲ್ಲಿ ಇದು ಸ್ವಲ್ಪ ಬೇಯಬೇಕು, 1 ನಿಮಿಷ ಬೇಯಿಸಿದ್ರೆ ಸಾಕು. ಆಮೇಲೆ ಏನು ಮಾಡಬೇಕು, ಶುಂಠಿ ಬೆಳ್ಳುಳ್ಳಿ ಚಚ್ಚಿಟ್ಕೊಂಡಿದ್ವಲ್ಲ, ಈ ಥರ ಚಚ್ಚಿಬಿಟ್ಟು ಹಾಕಿದ್ರೆ ಸಖತ್ತು ಚೆನ್ನಾಗಿರುತ್ತೆ ಕಣ್ರಿ. ಟ್ರೈ ಮಾಡಿ ಒಂದ್ಸಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗಿಂತ ಈ ಥರ ಚಚ್ಚಿ ಹಾಕ್ಬಿಟ್ಟು ಮಾಡಿದ್ರೆ ರುಚಿ ಡಬಲ್ ಆಗುತ್ತೆ, ಸಖತ್ತು ಚೆನ್ನಾಗಿ ಬರುತ್ತೆ ನೋಡಿ. ಅದ್ರ ಜೊತೆಗೇ ಚಿಕನ್ ಜೊತೆಗೇ ಮಿಕ್ಸ್ ಮಾಡಿ ಇದನ್ನು 1 ನಿಮಿಷ ಅಷ್ಟು ಫ್ರೈ ಮಾಡ್ಕೋಬೇಕು. ಇದು ಫಾರಂ ಕೋಳಿ ಅಲ್ಲ, ಬಾಯ್ಲರ್ ಕೋಳಿ ಆಗಿರೋದ್ರಿಂದ ಬೇಗ ಬೇಯುತ್ತೆ ನೋಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಈಗ ಮತ್ತೆ ಫ್ರೈ ಮಾಡೋಣ. ಎಲ್ಲ ಈಗ ಒಂದೊಂದೇ ಇಂಗ್ರೀಡಿಯೆಂಟ್ ಹೇಳ್ತಾ ಇರ್ತೀನಿ ನಾನು, ಅದನ್ನು ಹಾಕ್ತಾ ಒಂದೊಂದು 10 ಸೆಕೆಂಡು ಫ್ರೈ ಮಾಡ್ತಾ ಹೋಗಬೇಕು ನೋಡಿ. ನೋಡಿ ಈಗ ಅರಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಶಿನ ಪುಡಿನೂ ಹಾಕಿ 1/10 ಸೆಕೆಂಡಷ್ಟು ಫ್ರೈ ಮಾಡೋಣ. ಈಗ ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಸೋಯಾ ಸಾಸು ರುಚಿ ಚೆನ್ನಾಗಿ ಕೊಡುತ್ತೆ, ಅದಕ್ಕೋಸ್ಕರ 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದನ್ನ ಹಾಕಿ ಚೆನ್ನಾಗಿರುತ್ತೆ. ಏನು ಸೋಯಾ ಸಾಸ್ ಏನು, 25 ರುಪೀಸ್ಗೆ ಸಿಕ್ಕಿಬಿಡುತ್ತೆ ಯಾಕಂದರೆ 1 ಪ್ಯಾಕೆಟು ತರಿಸ್ಕೊಳ್ಳಿ. ಈಗ ನಾನು ಕ್ರಷ್ ಮಾಡಿಟ್ಕೊಂಡಿದ್ನಲ್ಲ ಅದು ಪೆಪ್ಪರು, ಅದನ್ನು ಹಾಕ್ತಾಯಿದ್ದೀನಿ. ಇದಂತೂ ರುಚಿ ಸಖತ್ತಾಗಿ ಕೊಡುತ್ತೆ ಪೆಪ್ಪರು, ಒಂಥರ ಖಾರ ಒಂಥರ ಸ್ಪೈಸಿಯಾಗಿ ಸಖತ್ತಾಗಿರುತ್ತೆ. ಮತ್ತೆ ಈಗ ಫ್ರೈ ಮಾಡೋಣ. ಈಗ ಗರಂ ಮಸಾಲೆ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಅಥವಾ 1/4 ಸ್ಪೂನಷ್ಟು ಹಾಕಿದ್ರೆ ಸಾಕಾಗುತ್ತೆ. ಇಷ್ಟು 1/2 ಕೆಜಿನ ಕಡಿಮೆ ಚಿಕನ್ಗೆ ಇಷ್ಟೇ ಇಂಗ್ರೀಡಿಯೆಂಟ್ ಸಾಕಾಗುತ್ತೆ. ಆಮೇಲೆ ಈಗ ಫ್ರೈ ಮಾಡ್ತಾಯಿದ್ದೀನಿ ನಾನು. ಇದು ಪರಿಮಳ ಅಂತೂ ಚೆನ್ನಾಗಿ ಬರ್ತಾಯಿದೆ ನೋಡಿ. ಈಗ ಧನಿಯಾ ಪುಡಿ 1/2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಆಮೇಲೆ ಚಿಲ್ಲಿ ಪೌಡರ್ ಹಾಕ್ತೀನಿ, ಖಾರದ ಪುಡಿ. ಈ ಖಾರದ ಪುಡಿ ಆಮೇಲೆ ಪೆಪ್ಪರು ಒಂಥರ ಸ್ಪೈಸಿಯಾಗಿ ಟೇಸ್ಟ್ ಕೊಡುತ್ತೆ. ಆಮೇಲೆ ಇದು ಹೆಂಗಿರುತ್ತೆ ಗೊತ್ತೇನ್ರಿ, ಒಂಥರ ಕಬಾಬ್ ತಿಂತೀವಲ್ಲ ನಾವು, ಅದೇ ಟೇಸ್ಟೇ ಕೊಡುತ್ತೆ ಇದು. ಆದರೆ ಎಣ್ಣೆನಲ್ಲಿ ಕರಿಯಲ್ಲ ಅಷ್ಟೇ ನಾವು. ಇವಾಗ 1/4 ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ, ಯಾಕಪ್ಪ ಅಂದರೆ ಚಿಕನ್ ಬೇಯಬೇಕಲ್ವಾ, ಅದಕ್ಕೋಸ್ಕರ 1/4 ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. ಈ ನೀರು ಡ್ರೈ ಆಗೋ ತನಕ ನಾವು ಫ್ರೈ ಮಾಡಬೇಕು. ಒಂದು ನೆನ್ಪಿಟ್ಕೊಳ್ಬೇಕಾಗಿರುವಂತಹ ವಿಷಯ ಏನಪ್ಪ ಅಂದರೆ, ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆ ತಗೊಳ್ಳಿ. ನಾನ್ ಸ್ಟಿಕ್ ತವ ಆದರೆ ಓಕೆ. ಇದು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ ಸಣ್ಣ ಕಟ್ ಮಾಡಿ. ಇದು ಕಾರ್ನ್ಫ್ಲೋರು 1 ಸ್ಪೂನಷ್ಟು ಕಲಸ್ಬಿಟ್ಟು ನೀರಲ್ಲಿ 1/2 ಸ್ಪೂನು ನೀರು ಹಾಕಿ ಕಲಸ್ಬಿಟ್ಟು ಇದಕ್ಕೆ ಹಾಕಬೇಕು. ಈ ಕಾರ್ನ್ಫ್ಲೋರ್ ಯಾಕಪ್ಪ ಹಾಕಬೇಕು ಅಂದರೆ ಅದು ಅಂಟ್ಕೊಳ್ಳುತ್ತೆ, ಎಲ್ಲ ಮಸಾಲೆ ಎಲ್ಲ ಚಿಕನಿಗೆ ಅಂಟ್ಕೊಳ್ಳುತ್ತೆ. ಅದು ಅಂಟ್ಕೊಳ್ಳೋದ್ರಿಂದ ಕಬಾಬ್ ಟೇಸ್ಟ್ ಕೊಡುತ್ತೆ ನಮಗೆ. ಅದಕ್ಕೋಸ್ಕರನೇ ಈ ಕಾರ್ನ್ಫ್ಲೋರ್ ಹಾಕ್ಕೋಬೇಕು. ಕಾರ್ನ್ಫ್ಲೋರು ಅಷ್ಟೇ ಎಲ್ಲ ಕಡೆಯೂ ಸಿಗುತ್ತೆ, ಅಂಗಡಿಗಳಲ್ಲೆಲ್ಲ ಸಿಗುತ್ತೆ, ಕಡಿಮೆ ರೇಟಿಗೆ ಸಿಗುತ್ತೆ. ಓಕೆನಾ ನೋಡಿ, ಈಗ ಎಲ್ಲ ಹೀರ್ಕೊಂಡಿದೆ, ಎಲ್ಲ ಹೀರ್ಕೊಂಡು ರೆಡಿಯಾಗಿದೆ. ಇವಾಗ ನಾನು ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಇನ್ನೊಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮೇಲೆ. ಇನ್ನೇನು ಎಲ್ಲ ರೆಡಿ ಆಯಿತು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದು ಮಸಾಲೆ ಎಲ್ಲ ಕಬಾಬಲ್ಲಿ ಇದು ಮಾಡಿರ್ತಾರಲ್ಲ, ಕರೆದಿರ್ತಾರಲ್ಲ, ಆ ಥರ ಲುಕ್ ಕಾಣಿಸ್ತಾ ಇದೆ ಅಲ್ವಾ ನೋಡಿ. ಈಗ ಸರ್ವ್ ಮಾಡ್ಕೊಂಬಿಟ್ಟು ಇವಾಗ ಬ್ಯಾಟಿಂಗ್ ಅಂದರೆ ತಿಂದು ತೋರಿಸ್ತೀನಿ ಹೆಂಗಿರುತ್ತೆ ಅಂತ ನೋಡಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ, ಸೇಮ್ ಕಬಾಬ್ ಥರ ಕಾಣಿಸ್ತಿದೆ ತಾನೇ.
ಹೌದು ಕಣ್ರಿ, ಅದೇ ಟೇಸ್ಟ್ ಇರುತ್ತೆ ನಮಗೆ. ಒಂದ್ಸಲ ಸ್ಟಾರ್ಟ್ ಮಾಡಿದಾಗ ಈ ಥರ ಫ್ರೈನ ಸ್ಟಾರ್ಟ್ ಮಾಡಿದಾಗ ಒಂದ್ಸಲ ಆಶ್ಚರ್ಯ ಆಗೋಯಿತು, ಇದೇನಪ್ಪ ನಾವು ಕರ್ದೇ ಇಲ್ಲ, ಈ ಥರ ಕಬಾಬ್ಸ್ ಥರನೇ ಟೇಸ್ಟ್ ಕೊಡ್ತಿದೆಯಲ್ಲ ಅಂತ ಆಶ್ಚರ್ಯ ಆಯಿತು. ಅದಕ್ಕೆ ಇದನ್ನು ನಾನು ಪದೇ ಪದೇ ಅವಾಗವಾಗ ಟ್ರೈ ಮಾಡ್ತೀನಿ. ನೀವು ಟ್ರೈ ಮಾಡಿ, ಬೇಕಾದ್ರೆ ನೀವು ಕಬಾಬ್ ಮಾಡ್ಕೊಳ್ಳಲ್ಲ, ಇದನ್ನೇ ಮಾಡ್ತೀರಾ, ಇದನ್ನೇ ಟ್ರೈ ಮಾಡ್ತೀರಾ ನೀವು. ಅಷ್ಟು ಚೆನ್ನಾಗಿರುತ್ತೆ, ಎಣ್ಣೆನೂ ಉಳಿತಾಯ ಆಗುತ್ತೆ, ಸಮಯನೂ ಉಳಿತಾಯ ಆಗುತ್ತೆ, ಎಲ್ಲದು ಸಖತ್ತಾಗಿರುತ್ತೆ ನಿಮಗೆ ತಿನ್ನೋಕ್ಕೆ ಟೇಸ್ಟು. ಯುಗಾದಿ ಹಬ್ಬಕ್ಕೆ ಮರಿದಂಗೆ ಮಾಡಿರಿ ಇದನ್ನು. 10 ನಿಮಿಷಕ್ಕೆ ರೆಡಿ ಆಗುತ್ತೆ ಕಣ್ರಿ, 10 ನಿಮಿಷಕ್ಕೆ ಬೆಂದ್ಬಿಡುತ್ತೆ ಎಲ್ಲದೂ. ನೋಡೋಣ, ಇವಾಗ ಸ್ವಲ್ಪ ಮೇಲೆ ನಿಂಬೆಹಣ್ಣು ಹಾಕೊಂಡು ತಿಂದರೆ ಇನ್ನೂ ಟೇಸ್ಟ್ ಸಖತ್ತಾಗಿರುತ್ತೆ. ನಿಂಬೆಹಣ್ಣು ಹಾಕಿ ತಿಂದ್ಬಿಟ್ಟು ತೋರಿಸ್ತೀನಿ ಹೆಂಗೆ ರುಚಿ ಇದೆ ಅಂತ ಹೇಳ್ತೀನಿ ಈಗ. ಸೇಮ್ ಕಬಾಬ್ ಕಬಾಬ್ ಸೇಮ್ ಕಬಾಬ್ ಚೂರು ವ್ಯತ್ಯಾಸ. ಅಬ್ಬಬ್ಬಾ, ಏನು ರುಚಿ ಇದೆ ಗೊತ್ತೇನ್ರಿ, ಸಖತ್ತಾಗಿದೆ ಕಣ್ರಿ. ನಿಜವಾಗ್ಲೂ ನೀವು ಒಂದ್ಸಲ ಪ್ಲೀಸ್ ಟ್ರೈ ಮಾಡಿ, ನೀವೇ ಬೇಕಾದರೆ ನನ್ನನ್ನು ನೆನೆಸ್ಕೊಳ್ತೀರ, ಇದನ್ನು ಮಾಡಿ ತಿನ್ನಿ, ನೆನೆಸ್ಕೊಳ್ತೀರ, ಖಂಡಿತ ನೆನೆಸ್ಕೊಳ್ತೀರ ನನ್ನ. ಮಾಡೋದು ಈಸಿ, ಏನು ಕಷ್ಟವೇ ಇಲ್ಲ, ಮಾಡ್ಬೋದು. ಏನು ಕಾರ್ನ್ಫ್ಲೋರು ಮತ್ತು ಸೋಯಾ ಸಾಸ್ ತಂದ್ಕೊಂಡ್ರೆ ಆಯ್ತು ಅಷ್ಟೇ. ಆಮೇಲೆ ಈಸಿ, ಒಂದು 10 ನಿಮಿಷಕ್ಕೆ ಆಗೋಗುತ್ತೆ. ಅಕಸ್ಮಾತ್ ನಿಮ್ಗೆ ಏನಾದ್ರು ಚಿಕನ್ ತಿನ್ನಬೇಕು ಅನಿಸಿದ್ರೆ ಅಥವಾ ಏನಾದರೂ ಸೊಪ್ಪಿನ ಸಾರು ಮಾಡಿದರೆ ಸೈಡ್ ಡಿಶಿಗೆ ಮಾಡ್ಕೊತೀನಿ. ತುಂಬಾ ಸಖತ್ತಾಗಿರುತ್ತೆ ಕಣ್ರಿ, ಇನ್ನೇನು ಹೇಳೋಣ. ನಾನಿವತ್ತು ಇದ್ರ ಜೊತೆಗೆ ದೊನ್ನೆ ಬಿರಿಯಾನಿ ಮಾಡ್ಕೊಂಡಿದ್ದೆ, ಚಿಕನ್ ದೊನ್ನೆ ಬಿರಿಯಾನಿ. ನೋಡಿ ಸಖತ್ತಾಗಿದೆ ಅಲ್ಲ, ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಅದ್ರ ಜೊತೆಗೆ ತಿನ್ನೋಣ ಅಂತ ಮಾಡ್ಕೊಂಡಿದ್ದೆ. ನೋಡೋಣ, ಇದನ್ನು ಟೇಸ್ಟ್ ನೋಡಿ ಹೇಳ್ತೀನಿ ಹೆಂಗಿರುತ್ತೆ ಅಂತ. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕಪ್ಪ ಈಗ ಅಂದರೆ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಬೇಕು. ಈ ಡಿಶ್ನ ಇಷ್ಟ ಆದರೆ, ಈ ಡಿಶ್ ಇಷ್ಟ ಆದರೆ ನೀವು ಖಂಡಿತ ನೀವು ಶೇರ್ ಮಾಡಬೇಕು. ಪ್ಲೀಸ್ ಶೇರ್ ಮಾಡಿ, ಪ್ಲೀಸ್ ಕಣ್ರಿ ಶೇರ್ ಮಾಡಿ, ಓಕೆನಾ? ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಫ್ಯಾಮಿಲಿ ಗ್ರೂಪ್ಗೆ, ಫ್ರೆಂಡ್ಸ್ ಗ್ರೂಪಿಗೆ, ಆಮೇಲೆ ಇನ್ಯಾರು ಇರ್ತಾರೆ, ಆಮೇಲೆ ಸ್ಟೇಟಸ್ಸಿಗೆ ಹಾಕಿ, ಸರಿನಾ? ಆಮೇಲೆ ಯುಗಾದಿ ಹಬ್ಬಕ್ಕೆ ಖಂಡಿತ ಮಾಡಿ, ಇದನ್ನು ಇದೊಂದು ಟ್ರೈ ಮಾಡಿ. ಯುಗಾದಿ ಹಬ್ಬದ ನೆಕ್ಸ್ಟ್ ಡೇ ಹೊಸ್ದೊಡ್ಗೆ ಬರುತ್ತಲ್ರಿ, ಅದಕ್ಕೆ ಮಾಡ್ಕೊಳ್ರಿ, ಸಖತ್ತಾಗಿರುತ್ತೆ, 10 ನಿಮಿಷಕ್ಕೆ ಆಗೋಗುತ್ತೆ, ತುಂಬ ರುಚಿಯಾಗಿರುತ್ತೆ. ಶೇರ್ ಮಾಡೋದು ಮರಿಬೇಡಿ, ಆಮೇಲೆ ಲೈಕ್ ಕೊಡಿ ಒಂದು, ಈ ಡಿಶ್ಶಿಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಆಮೇಲೆ ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಾಡ್ಕೊಳ್ತೀರಾ ಅಲ್ವಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಈ ಡಿಶ್ನ ಆದಷ್ಟು ಶೇರ್ ಮಾಡಿ. ಈ ಚಿಕನ್ ರೆಸಿಪಿ ನಿಮಗಿಷ್ಟ ಆದರೆ ಖಂಡಿತ ಕಮೆಂಟ್ ಮಾಡಿ ಹೇಳಿ ಇಷ್ಟ ಆಯಿತು ಅಂತ, ಓಕೆನಾ? ಮಾಡ್ತೀರಾ ಅಲ್ವಾ? ಏನ್ರಿ ಒಂದು ಕಮೆಂಟ್ ಮಾಡೋಕ್ಕೆ ಇಷ್ಟೊಂದು ಸೋಂಬೇರಿತನ ರೀ ನಿಮಗೆ? ಸೋಂಬೇರಿತನ ಬೇಡ, ಕರೆಕ್ಟಾಗಿ ನೀವು ಕಮೆಂಟ್ ಮಾಡಲೇಬೇಕು, ಆಮೇಲೆ ಒಂದು ಲೈಕ್ ಕೊಡಲೇಬೇಕು, ಆಮೇಲೆ ಶೇರ್ ಮಾಡಲೇಬೇಕಪ್ಪ. ಮಾಡ್ತೀರಲ್ವಾ? ಇಷ್ಟು ಕೆಲಸ ನನಗೋಸ್ಕರ ಮಾಡಿಕೊಡಿ ಪ್ಲೀಸ್. ಆಮೇಲೆ ಲಾಸ್ಟಿಗೆ ಇವಾಗ ಡಿಸ್ಪ್ಲೇ ಆಗುತ್ತೆ ವಿಡಿಯೋಸು, ಅದನ್ನು ನೋಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ನ. ಎಲ್ಲರಿಗೂ ಧನ್ಯವಾದಗಳು. ಯುಗಾದಿ ಹಬ್ಬ ಖುಷಿ ಖುಷಿಯಾಗಿ ಮಾಡಿ. ಎಲ್ರಿಗೂ ಬಾಯ್ ಬಾಯ್.